ಅಭಿ ಅವ್ರನ್ನ ಹೀರೋ ಆಗಿ ಆಯ್ಕೆ ಮಾಡಿದಾದ್ಮೇಲೆ ಹೀರೋಯಿನ್ ಹುಡ್ಕೋದು ಕಷ್ಟ ಆಗುತ್ತಾ ಈ ರೀತಿ ನಿಮ್ಗೆ ಯಾರಾದರೂ ಡೈರೆಕ್ಟರ್ಸ್ ಕೇಳಿದಾರೆ ಸರ್ ಅಂದ್ರೆ ಹೀರೋಯಿನ್ಸ್ ನಿಮ್ಮ ಹೈಟ್ ಗೆ ಸಿಕ್ತಿಲ್ಲ ಅಂತ ಕೆಲವ್ರು ಹೇಳ್ತಾರೆ ಬಟ್ ನಾನು ಕೇಳೋದು ಇಷ್ಟ ಈಗ ದರ್ಶನ್ ಸರ್ ರಮ್ಯ ಅವ್ರ ಆಕ್ಟಿಂಗ್ ಮಾಡಿದ್ದಾರೆ ಅವ್ರದ್ದು ಹೈಟ್ ವ್ಯತ್ಯಾಸ ಇದೆ ಅಂದ್ರೆ ಕೋರ್ಸ್ ಈಗ ಏನಂತಂದ್ರೆ ಫ್ರೇಮಿಂಗ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ ಬಟ್ ಅದನ್ನ ಮ್ಯಾನೇಜ್ ಮಾಡೋಕೆ ನಮ್ಮ ಸಿನಿಮಾದಲ್ಲಿ ಕೆಲವು ಟ್ರಿಕ್ಸ್ ಮ್ಯಾಜಿಕ್ಸ್ ಇದೆ ಮಾಡ್ತಾರೆ ಬಟ್ ಇಲ್ಲ ಅನ್ನೋಲ್ಲ ಸ್ವಲ್ಪ ಕಷ್ಟ ಇದೆ ಯಾಕಂದ್ರೆ ಎಷ್ಟೊಂದ್ಸತಿ ಹೈಟ್ ಮ್ಯಾಚ್ ಆಗಲ್ಲ ಅನ್ನೋ ಒಂದು ಕಾರಣಕ್ಕೆ ಕೆಲವು ಕಲೋಸ್ ಎಲೆಕ್ಷನ್ ಕೂಡ ಆಗಲ್ಲ ಏನು ಹೊರಕ ಆಗಲ್ಲ ಓಕೆ ಹೆಂಗ ಹೈಟ್ ಕಡಿಮೆ ಇದ್ರೂನು ವ್ಯತ್ಯಾಸ ಇದ್ರೂನು ಅದೆಂಗೋ ಮಾಡಬಹುದು ವಿಲನ್ ಗಳು ಹುಡುಕದ ಕಷ್ಟ ನಮಗೆ ಯಾಕಂದ್ರೆ ಯಾವತ್ತು ಹೀರೋಗಿಂತ ವಿಲನ್ ಒಂದೆಂಗ ಇರಬೇಕು ನಮ್ಗಿಂತ ಎಲ್ಲಿ ಹುಡುಕ್ತೀರಾ ಸೊ ಅದು ಸಮಸ್ಯೆ ಇದೆ ಅಂತ ನಾನು ಈಸಿಯಾಗಿ ಆಗೇble एक्चुअली ಏನು ಕಷ್ಟ ಸರ್ ನಿಮಗೆ ಸೆಟ್ ಅಲ್ಲಿ ಇಲ್ಲ ಎಲ್ಲ ಸುಲಭಮ್ಮ ಡ್ಯಾನ್ಸ್ ಒಂದ ಸಮ ಸಮಸ್ಯೆ ಅಷ್ಟೇ ಅಂದ್ರೆ ನಾವು ಯಾವತ್ತೂ ನಮ್ಮನ್ನು ನಾವು ಯಾವತ್ತೂ ಆಗಿ ಫೀಲ್ ಮಾಡ್ಕೊಂಡ್ಬಂದಿಲ್ಲ ಏನಾದ್ರು ಸಿನಿಮಾ ನಾವು ಫೈಟ್ ಇರಲಿ ಸೀನ್ ಇರಲಿ ಇರಲಿ ಇದನ್ನೆಲ್ಲ ನೋಡಿ ಇಷ್ಟಪಡ್ತೀವಿ ಬಟ್ ಒಬ್ಬ ಕಲಾವಿದಾದ್ಮೇಲೆ ಎಲ್ಲವೂ ಎಲ್ಲವೂ ಇರಬೇಕು ಕೆಲವು ಡಿಪಾರ್ಟ್ಮೆಂಟ್ಗಳಲ್ಲಿ ನಾವು ಸ್ಟ್ರಾಂಗ್ ಇರ್ತೀವಿ ಕೆಲವು ಡಿಪಾರ್ಟ್ಮೆಂಟ್ಲಿ ನಾವು ಅಷ್ಟೊಂದು ಇರಲ್ಲ ಸೊ ನನಗೆ ಡ್ಯಾನ್ಸ್ ಅಂದರೆ ಸ್ವಲ್ಪ ನಾನು ಸ್ವಲ್ಪ ಕಾನ್ಫಿಡೆನ್ಸು ನನ್ನ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಬಟ್ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಈ ಇಸಿದಿದ್ದನ್ನು ಅಷ್ಟೇ ಅದನ್ನೆಲ್ಲ ಮೀರಿಸಿ ಒಂದು ಕಾನ್ಫಿಡೆನ್ಸ್ ತುಂಬಿ ನನಗೇನೇನೋ ನನ್ನ ರಿಕ್ವೈರ್ಮೆಂಟ್ ಏನೇನಿದೆಯೋ ಪರ್ಸ್ನಲಿ ಪ್ರೊಫೆಷ್ನಲಿ ಎಲ್ಲ ಸೇರಿಸಿ ಕೂತಿ ಮಾಡಿರೋ ಒಂದು ಸಾಂಗ್ ಇದು ಸೊ ಎಕ್ಸೈಟೆಡ್ ಸರ್ ರಾಜಕೀಯ ಮಾತು ಬೇಡ ಆದರೆ ಥ್ಯಾಂಕ್ ಯು ಸೋ ಮಚ್ ಆದರೆ ಸಿನಿಮಾದಲ್ಲಿ ರಾಜಕೀಯ ಪಾತ್ರ ಸಿಕ್ಕಿದ್ರೆ ಒಪ್ಕೊಳ್ತೀರಾ ಅಯ್ಯೋ ರಾಜಕೀಯ ಪಾತ್ರ ಸಿಕ್ಕಿದ್ರೆ ಒಪ್ಕೊತೀನಿ ಅಂತ ಒಂದು ಒಳ್ಳೆ ಕತೆ ಕತೆಗೆ ಜಸ್ಟಿಫೈ ಇದ್ರೆ ಓಕೆ ಎನಿ ಏನಪ್ಪಾ ಯಾವ ಪಾತ್ರ ಇದ್ರೂ ಒಪ್ಕೊಳ್ತೀನಿ ಅಭಿಷೇಕ್ ಅವರು ಎಷ್ಟು ಶಾರ್ಟ್ ಟೆಂಪರ್ ಇದಾರೆ ಸರ್ ಅಮ್ಮ ನಾನು ಮನುಷ್ಯ ಕೆಲವು ದಿನ ನನಗೆ ತುಂಬಾ ತಾಳ್ಮೆ ಇರುತ್ತೆ ಎಷ್ಟು ಅಂತಿಲ್ಲ ಎಲ್ಲ ಕೆಲವು ದಿನ ನನಗೆ ತುಂಬಾ ತಾಳ್ಮೆಯಿಂದ ಇರ್ತೀನಿ ಕೆಲವು ದಿನ ಏನೋ ಒಂದು ಎಡವಟ್ ಆಗಿರುತ್ತೆ ಅವತ್ತು ಶಾರ್ಟ್ ಟೆಂಪರ್ ಆಗ್ತೀವಿ ಪ್ರತಿಯೊಬ್ಬ ಮನುಷ್ಯನಿಗೂ ಅದು ಸಹಜ ನಾನು ಅದರಲ್ಲಿ ನಾನೇನೋ ತೀರಾ ಕೋಪಿಷ್ಟ ಅಂತ ನಾನು ನಾನೇನು ಹೇಳ್ಕೊಳಲ್ಲ ತೀರಾ ತಾಳ್ಮೆ ಇದೆ ಅಂತ ನಾನು ಹೇಳ್ಕೊಳಲ್ಲ ಒಂದೇನಂದ್ರೆ ನಮ್ಮ ಪ್ರಾಬ್ಲಮ್ ನನ್ನ ವೈಯಕ್ತಿಕ ಪ್ರಾಬ್ಲಮ್ ಏನಂದ್ರೆ ಸ್ವಲ್ಪ ಉದ್ದ ಮತ್ತೆ ವಾಯ್ಸ್ ಜೋರಾಗಿರೋದ್ರಿಂದ ನಾನು ಸುಮ್ಮನೆ ಮಾತಾಡ್ತಿದ್ರು ರೇಗಿಸ್ತಾ ಇದ್ರು ಕೆಲವರು ಅಯ್ಯೋ ಇವ್ನು ಕೂಗಾಡ್ತಾನಲ್ಲ ಇವ್ನಿಗೆ ಯಾಕೆ ಹುಚ್ಚಿಡಿದಿದೆ ಅಂತ ಯಾಕಂದ್ರೆ ಮೊನ್ನೆ ಏನಿಲ್ಲಮ್ಮ ಒಂದು ಉದಾಹರಣೆ ಹೇಳ್ತೀನಿ ಒಂದು ಮದುವೆಯಿಂದ ಹೊರಗೆ ಬರ್ತಿದ್ದೀನಿ ಅಷ್ಟೇ ನಾನು ನನ್ನ ಫ್ರೆಂಡ್ ಮದುವೆಗೆ ಹೋದೆ ಅವನ ವಿಶ್ ಮಾಡಿದೆ ಚೆನ್ನಾಗಾಯಿತು ಫೋಟೋ ತಗೊಂಡೆ ಹೊರಗಡೆ ಬರ್ತಾ ಇದ್ದೆ ಅಷ್ಟೇ ನಾನು ಏನು ಸುಮ್ಮನೆ ನಾನು ಸೀದಾ ನೋಡ್ತಾ ಇದ್ದೀನಿ ಹೋಗ್ತಾ ಇದ್ದೀನಿ ನನ್ನ ಪಾಠಗೆ ನಾನು ಆಪೋಸಿಟ್ ಆಪೋಸಿಟಲ್ಲಿ ಒಂದು ಏಜ್ ಲೇಡಿ ಪಾಸು ಒಂದು ಅರವತ್ತು ವರ್ಷ ಆಗಿರ್ಬೋದು ಯಾಕೆ ಇವ್ನು ಅಷ್ಟು ಕೋಪದಲ್ಲಿ ಹೋಗ್ತಾನೆ ಅಂದ್ರು ನನ್ನ ಫ್ರೆಂಡ್ ಬಂದು ನಗ್ತವನೇ ಇಲ್ಲೋ ನೀನು ಸುಮ್ಮನೆ ನಡ್ಕೊಂಡು ಅದ್ರನಿಗೆ ಕೋಪ ಅಂತಾರಲ್ಲ ಅದನ್ನು ನಾನು ಹಣೆ ಬರೇ ಇದೆ ಕಣಪ್ಪ ನಾನು ಏನು ಮಾಡೋಕ್ಕಾಗಲ್ಲ ಸೊ ಆ ಥರ ಅದಕ್ಕೆ ಬಹುಶಃ ನಿಮ್ಗೆ ಈ ರಿಪೋರ್ಟ್ ಬಂದಿರ್ಬೋದೇ ನನಗೆ ಶಾರ್ಟ್ ಟೈಮರ್ ಕೆಲವು ನಾನ್ ಸೆನ್ಸ್ ಕ್ವೆಶ್ಚನ್ಸ್ ಯಾರಾದರೂ ಕೇಳಿದ್ರೆ ನಾನೇನು ಇಲ್ಲ ಯಾರಾದರೂ ಕೇಳಿದ್ರೆ ನನ್ನ ಫ್ರೆಂಡ್ಸ್ ಕೇಳಿದ್ರು ಟ್ರಿಗರ್ ಹಾಕ್ತೀನಿ ಆರ್ ಟೂ ಮೆನಿ ಕ್ವೆಶನ್ಸ್ ನನ್ನ ಟೈಮ್ ವೇಸ್ಟ್ ಆದರೆ ನನಗೆ ಸ್ವಲ್ಪ ಪೇಷನ್ಸ್ ಕಡಿಮೆ ಹಾಗೆ 嗯，啊，的。